ರಿಪ್ಪನಪೇಟೆ ಗ್ರಾಮ ಪಂಚಾಯಿತಿಯು ಮಲೆನಾಡ ಮಡಿಲು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕೇಂದ್ರ ಸ್ಥಾನದಿಂದ 24 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದಿಂದ 45 ಕಿಲೋಮೀಟರ್ ದೂರದಲ್ಲಿದೆ। ಈ ಗ್ರಾಮ ಪಂಚಾಯಿತಿಯಲ್ಲಿ 2011 ರ ಜನಗಣತಿ ಪ್ರಕಾರ 8307 ಜನಸಂಖ್ಯೆಯನ್ನು ಹಾಗೂ ಪ್ರಸ್ತುತ ಸುಮಾರು 10500 ಜನಸಂಖ್ಯೆಯನ್ನು ಹೊಂದಿರುವ ಬರುವೆ ಗವಟೂರು ಕೆರೆಹಳ್ಳಿ ಮೊಗುಟಿಕೊಪ್ಪ ಗ್ರಾಮವನ್ನು ಒಳಗೊಂಡಿರುತ್ತದೆ। ರಿಪ್ಪನಪೇಟೆಯು ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಲಾರ್ಡ್ ರಿಪ್ಪನ್ರವರ ಹೆಸರಿನಿಂದ ಕರೆಯಲ್ಪಡುತ್ತಿದೆ। ಗ್ರಾಮದ ಎಲ್ಲಾ ಮನೆಗಳಲ್ಲಿಯೂ ಶೌಚಾಲಯಗಳಿವೆ। ಇವನ್ನು ಪ್ರತಿನಿತ್ಯ ಪ್ರತಿ ಬಾರಿ ಜನರು ಬಳಸುತ್ತಿದ್ದಾರೆ। ಈ ಗ್ರಾಮವನ್ನು ಓಡಿಎಫ್ ಪ್ಲಸ್ ಗ್ರಾಮವೆಂದು ಘೋಷಿಸಲಾಗಿದೆ। ನಮ್ಮ ಊರಿನ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲೂ ಶೌಚಾಲಯಗಳಿವೆ। ನಮ್ಮ ಗ್ರಾಮವನ್ನು ಓಡಿಎಫ್ ಪ್ಲಸ್ ಗ್ರಾಮವೆಂದು ಘೋಷಿಸಲಾಗಿದೆ। ಶಾಲೆಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಕೂಡ ಶೌಚಾಲಯವನ್ನು ಮಕ್ಕಳು ಬಳಸುತ್ತಿದ್ದಾರೆ। ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯವನ್ನು ನಿರ್ಮಿಸಿದ್ದು ಇದನ್ನು ನಿರ್ವಹಣೆ ಕೂಡ ಮಾಡಲಾಗುತ್ತಿದೆ। ಈ ಮೂಲಕ ಗ್ರಾಮವು ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮವಾಗಿದೆ। ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ। ನಾವು ಇಲ್ಲಿ ಸೇರಿದ ಮೇಲೆ ತುಂಬಾ ಒಳ್ಳೆಯದಾಗಿದೆ। ಫಸ್ಟ್ ಎಲ್ಲ ನಾವು ಬೇರೆ ಕಡೆ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ, ಮಧ್ಯೆ ಮನೆ ಕೆಲಸಕ್ಕೂ ಹೋಗ್ತಿದ್ವಿ, ಆ ಸಂಬಳ ಏನು ಸಾಕಾಗ್ತಿದ್ದಿಲ್ಲ। ಈ ತಿಂಗಳಿಗೆ ನಮ್ಗೆ 10,000 ಕೊಡ್ತಾರೆ, ತಿಂಗಳು ಕರೆಕ್ಟಾಗಿ ಪೇಮೆಂಟ್ ಹಾಕ್ತಾರೆ, ಮತ್ತು ಕೈ ಗ್ಲೌಸು ಮಾಸ್ಕು ಎಲ್ಲ ಕರೆಕ್ಟಾಗಿ ಕೊಡ್ತಾರೆ 2 ತಿಂಗಳಿಗೆಲ್ಲ। ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ, ನೀರಿಗಿರು ಕುಡಿಯೋಕ್ಕೆ ಏನು ನಮ್ಗೆ ತೊಂದರೆ ಇಲ್ಲ, ಏನೂ ಆಗಿಲ್ಲ। ಒಟ್ಟು ಈ ಕೆಲಸ ಸಿಕ್ಕಿದ್ಮೇಲೆ ನಮ್ಮ ಅನುಕೂಲವಾಗಿ ಇದು। ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗೋಡೆ ಬರಹಗಳನ್ನು ಬರೆಯಲಾಗಿದೆ। ಗ್ರಾಮದ ಜನರು ಎಲ್ಲೆಂದರಲ್ಲಿ ಕಸ ಬಿಸಾಡದೆ ಸ್ವಚ್ಛತೆಯನ್ನು ಕಾಯ್ದುಕೊಂಡಿದ್ದಾರೆ। ಗ್ರಾಮದಲ್ಲಿ ನೀರು ನಿಲ್ಲುವ ಯಾವುದೇ ಗುಂಡಿಗಳು ಕೂಡ ಇಲ್ಲ। ನಮ್ಮ ಊರಿನಲ್ಲಿ ಜನಸಂದಣಿ ಇರುವಂತ ಜಾಗದಲ್ಲಿ ಅಲ್ಲಲ್ಲೇ ನಾವು ಅಲ್ಲಲ್ಲೇ ಕಸ ಹಾಕಬೇಡಿ ಮತ್ತೆ ಸ್ವಚ್ಛತೆಯನ್ನು ಕಾಪಾಡುವುದರ ಬರಹಗಳನ್ನು ಬರೆದಿದ್ದೀವಿ। ಅದರಿಂದ ನಮಗೆ ಪಂಚಾಯಿತಿಗೆ ತುಂಬಾ ಅನುಕೂಲವಾಗಿದೆ, ಯಾಕೆಂದ್ರೆ ಜನಗಳಾದ ಅವರು ಅರಿವನ್ನ ಮೂಡಿಸಿಕೊಂಡು ಕಸ ಹಾಕೋದನ್ನ ಕಡಿಮೆ ಮಾಡಿದ್ದಾರೆ। ಹಾಗೆಯೇ ನಮ್ಮ ರಿಪ್ಪನಪೇಟೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತ ಗುಂಡಿಗಳನ್ನು ಕೂಡ ನಾವು ತಕ್ಷಣ ಎಚ್ಚೆತ್ತುಕೊಂಡು ಮುಚ್ಚಿದ್ರಿಂದ ಅದು ಕೂಡ ಜನಗಳಿಗೆ ಮತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳುಗಳಿಗೆ ಒಂದು ಸುಸಜ್ಜಿತವಾದ ರಸ್ತೆ ಕೂಡ ನಮ್ಮಲ್ಲಿ ನಿರ್ಣಯ ಆಗ್ತಾ ಇದೆ। ಹಾಗಾಗಿ ನಮಗೆಲ್ಲರಿಗೂ ಈ ತುಂಬಾ ಹೆಮ್ಮೆಯಾಗಿದೆ, ಯಾಕೆಂದ್ರೆ ಪಂಚಾಯಿತಿ ಒಂದು ಒಳ್ಳೆ ಮಾದರಿ ಪಂಚಾಯಿತಿಯಾಗಿ ಹೊರಹೊಮ್ಮಿದೆ। ನಮಸ್ಕಾರ, ನನ್ನ ಹೆಸರು ಮಧುಸೂದನ್ ಅಂತ, ನಾನು ರಿಪ್ಪನಪೇಟೆ ಪಂಚಾಯಿತಿ ಅಭಿವೃದ್ಧಿಯಾಗಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ। ನಮ್ಮೂರಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ। ಇದು ಅದಕ್ಕೂ ಮುಂಚೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹೆಚ್ಚು ಕಮ್ಮಿ 18 ಅಂಗನವಾಡಿಗಳಿದ್ದಾವೆ, ಅವೆಲ್ಲ ಅಂಗನವಾಡಿಗಳಲ್ಲೂ ಕೂಡ ಶೌಚಾಲಯಗಳನ್ನು ಕೊಟ್ಟಿದ್ದೀವಿ। ಆ ಶೌಚಾಲಯಗಳನ್ನು ಆ ಸಂಬಂಧಪಟ್ಟ ಶಾಲೆಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳು ಬಳಸ್ಕೊತಾ ಇದ್ದಾರೆ। ಹಾಗೆ ಇನ್ನಿತರ ಏನು ಜನಸಂದಣಿ ಇರತಕ್ಕಂಥ ಬಸ್ ಸ್ಟ್ಯಾಂಡ್ ಇರತಕ್ಕಂಥ ಕೆಲವು ಜಾಗಗಳಲ್ಲಿ ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸಿದ್ದೀವಿ, ಅಲ್ಲೂ ಕೂಡ ಜನರು ಅದನ್ನು ಅದರ ಸೌಲಭ್ಯವನ್ನು ಪಡಿತಾ ಇದ್ದಾರೆ, ಅದನ್ನು ಬಳಸ್ತಾ ಇದ್ದಾರೆ। ಇದೇ ರೀತಿ ನಾವು ಊರನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪಣ ತೊಟ್ಟಿದ್ದೀವಿ। ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಬಯಲು ಮುಕ್ತ ನಮ್ಮ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ನಾವು ಪಣ ತೊಡ್ತಿದ್ದೀವಿ ಅಂತ ಹೇಳ್ತಾ, ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮವಾಗಿದೆ।